ಒಬ್ಬ ಚಂದದ ಮಾತನ್ನ ಹೇಳ್ತಾನೆ ಕವಿ ಸ್ವತಂತ್ರ ಯಾರಿಗೋ ಸಿಕ್ಕಿದೆಯಂತೆ ಸಿಕ್ಕಿದವರಿಗಷ್ಟೇ ದಕ್ಕಿದೆಯಂತೆ ಅಡಿಗೆ ಮನೆಯಲ್ಲೊಂದು ಬೆಕ್ಕಿದೆಯಂತೆ ಅದು ಹಾಲು ಮೊಸರನ್ನೆಲ್ಲ ನೆಕ್ಕಿದೆಯಂತೆ ಅಂತ ಒಂದು ಮಾತು ಯಾರು ಮಠ ಬರಲಿಲ್ಲ ಅಂತ ಅಲ್ಲ ಮಠ ಒಂದು ಸಮುದಾಯದಾಗಿದ್ದರೂ ಸಹ ಎಲ್ಲರನ್ನ ಒಪ್ಪಿಕೊಂಡು ಅಪ್ಪಿಕೊಂಡಿರ್ತಕ್ಕಂಥದ್ದೇ ಚುಂಚನಗಿರಿ ಮಠ ಆದ್ದರಿಂದ ಯಾವುದೇ ನಮ್ಮ ಹೆಣ್ಣುಮಗಳು ಅಂತಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ಥರ ಅನ್ಯಾಯ ಆದರೆ ನಾವು ಇರಲೇಬೇಕಾಗ್ತೈತೆ ಅದು ನಮ್ಮ ಧರ್ಮ ಆಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಆ ಸತ್ಯದ ಹೋರಾಟದ ಹಿಂದೆ ಮಠ ಇದೆ ಅಂತ ಹೇಳಿಕೊಂಡು ಹೋರಾಟಗಾರರಿಗೆ ಆಶೀರ್ವಚನದ ನುಡಿಗಳನ್ನು ನೀಡಲಿಕ್ಕಿದ್ದಾರೆ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ಬಲೋ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಜೈ ಶ್ರೀ ಗುರುದೇವ್ ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತಕ್ಷಾಂ ಡಮರೂ ಶೂಲಧಾರಿಣೀಂ ಖಡ್ಗಂ ಬಿಭ್ರಾಂತೀಂಶ್ಚ ದಕ್ಷಾಂ ಅನ್ನಪಾತ್ರಭಯಾನ್ವಿತಾಂ ಸರ್ವಶಕ್ತಿಕರೀಂ ದೇವಿ ಚಿಂತಯೇತ್ ಮೋಕ್ಷದಾಯಿಣಿ ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿ ಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಶಿರಬಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಾಯಿ ಸೌಜನ್ಯಳ ಈ ಹೋರಾಟ ಸಮಿತಿಯ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಸಮಾಜ ಬಾಂಧವರೇ ಕೆಳಗೆ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳೇ ಇವತ್ತು ಕಳೆದ 11 ವರ್ಷಗಳ ನಿರಂತರ ಹೋರಾಟದ ಫಲ ಏನು ಸಿಕ್ಕಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ ಬಹುಶಃ ಹಿಂದೆ ಹೋರಾಟ ಆದಂಥ ಸಂದರ್ಭಗಳಲ್ಲಿ ನಾನು ಆ ಕುಸುಮಾವತಿ ಅಮ್ಮನವರ ಮನೆಗೆ ಭೇಟಿ ಕೊಟ್ಟಿದ್ದೆವು ಆಗ ಭೇಟಿ ಕೊಟ್ಟು ಬಂದಿದ್ದೆವು ಆನಂತರ ದಿನಗಳಲ್ಲಿ ನಿಮಗೆಲ್ರಿಗೂ ತಿಳಿದ ಹಾಗೆ COD ತನಿಖೆ ಆಯಿತು CBI ತನಿಖೆಗಳಾಯಿತು ಎಲ್ಲ ತನಿಖೆಗಳು ವಿಫಲವಾಗಿರ್ತಕ್ಕಂಥದ್ದೇ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು ಇದು ಬಹುಶಃ ಕಳೆದ ಸಂದರ್ಭಗಳಲ್ಲಿ ನಮ್ಮ ತಿಮ್ಮರೋಡಿ ಶೆಟ್ಟಿಯವರು ಮತ್ತು ಕುಸುಮಾವತಿಯವರು ಆದಿ ಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟು ತಮ್ಮ ನೋವನ್ನು ಹಿರಿಯ ಶ್ರೀಗಳ ಹತ್ರ ಹೇಳಿಕೊಂಡ್ರು ಬಹುಶಃ ಸ್ವಾಮೀಜಿ ಇರಲಿಲ್ಲ ಅಮೆರಿಕ ಹೋಗಿದ್ದರು ನಾನು ಸಹ ಅವರ ಜೊತೆಯಲ್ಲಿ ಅಮೆರಿಕ ಹೋಗಿದ್ದೆ ಬಂದ ನಂತರ ದಿನಗಳಲ್ಲಿ ಸ್ವಾಮೀಜಿಯವರು ಭೇಟಿ ಮಾಡಿ ಕುಟುಂಬ ಸಮೇತ ಸ್ವಾಮೀಜಿಯವರ ಹತ್ರ ಹೋದಾಗ ಎಲ್ಲ ವಿಚಾರಗಳನ್ನು ತಿಳಿ ತಿಳಿಯಾಗಿ ಎಳೆ ಎಳೆಯಾಗಿ ಮನವರಿಕೆಗಳನ್ನು ಮಾಡಿಕೊಟ್ಟಂಥವರು ಕುಟುಂಬಸ್ಥರು ಆಗ ಸ್ವಾಮೀಜಿ ಹೇಳಿದರು ನಿಮ್ಮ ಹಿಂದೆ ನಾನು ಇದ್ದೇನೆ ಭಯಪಡಬೇಡಿ ನೀವು ಮಾಡಿ ಅಂತ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಎಲ್ಲರೂ ಒಗ್ಗಟ್ಟಾಗಿರ್ತೇವೆ ಅಂತಕ್ಕಂಥದ್ದು ಇದು ಒಂದು ದೊಡ್ಡ ದುರಂತ ಇದು ನಮ್ಮ ಸಮಾಜದ ಹೆಣ್ಣುಮಗಳು ಅಂತಲ್ಲ ಯಾವುದೇ ಹೆಣ್ಣು ಮಕ್ಕಳಿಗೆ ಇಂತಹ ದುರಂತಗಳು ಆಗಬಾರ್ದು ಮುಂದೊಂದು ದಿನವೂ ಆಗಬಾರ್ದು ಹಿಂದೆ ಆಗಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ನ್ಯಾಯವನ್ನು ಕೊಡಬೇಕು ಇದಕ್ಕೆ ಬಹುಮುಖ್ಯವಾಗಿ ಮಹಾಸ್ವಾಮೀಜಿಯವರು ಆದೇಶ ಮಾಡಿದ್ರು ತಾವು ಹೋಗಬೇಕು ಅಂತ ಹೇಳಿ
ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿಯನ್ನು ಕೊಡ್ತೀನಿ ಅಂತ ಹೇಳಿ ಮಹಾಸ್ವಾಮೀಜಿಯವರು ಹೇಳಿದ್ದಾರೆ. ಆಗ ಬಂದಾಗ ಅವರ ಮನೆಗೆ ಭೇಟಿ ಕೊಡುವಂತ ಮಾಡೋಣ. ಸತ್ಯ ನ್ಯಾಯಯುತ ಹೋರಾಟಕ್ಕೆ ಯಾವತ್ತೂ ಆದಿ ಚುಂಚನಗಿರಿ ಮಠ ನಿಮ್ಮ ಬೆನ್ನಿನ ಹಿಂಬದಿ ಇದೆ ಅಂತಕ್ಕಂಥದ್ದು ಸ್ವಾಮೀಜಿಯವರ ಧ್ಯೇಯವಾಕ್ಯ. ಯಾವ ಸತ್ಯ ಅನ್ವೇಷಣೆ ನೆಲೆಗುಂದಿಗೆ ಬಿದ್ದಿದೆಯೋ, ಯಾವ ಸತ್ಯ ನ್ಯಾಯಗಳು ಸಿಕ್ಕಿಲ್ಲವೋ, ಯಾವ ಸಂತೋಷರಾವ್ ನಿರಪರಾಧಿ ಅಂತೇಳಿ ಹಾಗಿದೆಯೋ, ಹಾಗಾದರೆ ಇನ್ನೊಬ್ಬ ಅಪರಾಧಿ ಇರಲೇಬೇಕಲ್ವ? ಇದು ಸತ್ಯ ಸಂಗತಿ. ಸೂರ್ಯ ಚಂದ್ರ ಇರೋದು ಎಷ್ಟೂ ಸತ್ಯವೋ ಅಷ್ಟೇ ಸತ್ಯ ಇನ್ನೊಬ್ಬ ಅಪರಾಧಿ ಇದ್ದಾನೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಆದ್ದರಿಂದ ಅವ ಯಾರು ಅಂತ ನಮಗೆ ಬೇಕು. ಅವ ಯಾರು ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಮೂರು ಅಂಶಗಳನ್ನು ನಾವು ಯೋಚನೆ ಮಾಡಬೇಕು. ಒಂದು, ಯಾವ ಸಂತೋಷರಾವ್ ನಿರಪರಾಧಿ ಅಂತ ಹೇಳಿ ಆರು ವರ್ಷಗಳ ಕಾಲ ಜೈಲಲ್ಲಿದ್ದನೋ ಅವನಿಗೆ ಮರಳಿ ಆ ಜೀವನವನ್ನು ನಮ್ಮ ಕೈಲಿ ಕೊಡಲಿಕ್ಕೆ ಆಗೋದಿಲ್ಲ. ಅವನ ಯೌವನವನ್ನು ಮತ್ತೆ ಮರಳಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಅವನ ಬದುಕನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವನಿಗೇನಾದರೂ ಒಂದು ಸಹಾಯವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ, ಕುಸುಮಾವತಿಯವರ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು. ಇವತ್ತಿನ ವಿದ್ಯಮಾನಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ನೋ, ಪ್ರಥಮತಃ ಯಾವ ಪೊಲೀಸ್ ಅಧಿಕಾರಿ, ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯ, ಇವರನ್ನು ಮೊದಲು ತಪಾಸಣೆಗೆ ಮಾಡಿಸ್ಬೇಕು, ಅವರನ್ನು ವಿಚಾರ ಮಾಡಿಸ್ಬೇಕು. ಅವರನ್ನು ನಾವು ಮಂಪರು ಪರೀಕ್ಷೆಗಳನ್ನು ಮಾಡದೆ ಹೋದರೆ ಸತ್ಯ ಅವರಿಗೆ ಬರೋದಿಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ನಮ್ಮ ದೇಶದ್ದು ಅಂತ ಹೇಳಿದ್ರೆ, ಒಬ್ಬ ಕವಿ ಒಬ್ಬ ಚಂದದ ಮಾತನ್ನ ಹೇಳ್ತಾನೆ. ಕವಿ, ಸ್ವತಂತ್ರ ಯಾರಿಗೂ ಸಿಕ್ಕಿದೆಯಂತೆ, ಸಿಕ್ಕಿದವರಿಗಷ್ಟೇ ದಕ್ಕಿದೆಯಂತೆ, ಅಡಿಗೆ ಮನೆಯಲ್ಲೊಂದು ಬೆಕ್ಕಿದೆಯಂತೆ, ಅದು ಹಾಲು ಮೊಸರನ್ನೆಲ್ಲ ನೆಕ್ಕಿದೆಯಂತೆ ಅಂತ ಒಂದು ಮಾತಿದೆ. ಈ ರೀತಿ ನಮ್ಮ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಅದಾಗಬಾರ್ದು. ಸತ್ಯ ನ್ಯಾಯ ಧರ್ಮ ನಿಷ್ಠೆಯಲ್ಲಿ ಯಾರು ಹೋಗ್ತಾರೋ ಅವತ್ತಿಗೆ ಅವರಿಗೆ ಎಂದಿಗೂ ಜಯ ಇದೆ ಅಂತಕ್ಕಂಥದ್ದು. ಮತ್ತು ಅದರ ಹಿಂದೆ ಆದಿ ಚುಂಚನಗಿರಿ ಮಠ ನಿರಂತರ ಇರುತ್ತೆ ಅಂತಕ್ಕಂಥದ್ದು ನೀವೆಲ್ಲ ನಂಬಿರಬೇಕು. ಆ ದೃಷ್ಟಿಯಲ್ಲಿ ಇದು ತನಿಖೆ ಸ್ವಾಮೀಜಿಯವರಿಗಾಗಲೇ ಮಾತನಾಡಿದ್ದಾರೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರ ಹತ್ರನೂ ಮಾತನಾಡಿದ್ದಾರೆ, ಅಲ್ಲೂ ಸಹ ನಾಳೆ ಸ್ವಾಮೀಜಿಯವರು ಮೀಟಿಂಗ್ ಎಲ್ಲ ಕರೆದು ಮಾತನಾಡ್ತಾರೆ. ಹಾಗಾಗಿ ಯಾರು ಮಠ ಬರಲಿಲ್ಲ ಅಂತ ಅಲ್ಲ, ಮಠ ಒಂದು ಸಮುದಾಯದಾಗಿದ್ದರೂ ಸಹ ಎಲ್ಲರನ್ನ ಒಪ್ಪಿಕೊಂಡು ಅಪ್ಪಿಕೊಂಡಿರ್ತಕ್ಕಂಥದ್ದೇ ಚುಂಚನಗಿರಿ ಮಠ. ಆದ್ದರಿಂದ ಯಾವುದೇ ನಮ್ಮ ಹೆಣ್ಣುಮಗಳು ಅಂತಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ಈ ಥರ ಅನ್ಯಾಯ ಆದರೆ ನಾವು ಇರಲೇಬೇಕಾಗ್ತೈತೆ, ಅದು ನಮ್ಮ ಧರ್ಮ ಆಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಆ ಸತ್ಯದ ಹೋರಾಟದ ಹಿಂದೆ ಮಠ ಇದೆ ಅಂತ ಹೇಳಿಕೊಂಡು ನಿರಂತರ 11 ವರ್ಷಗಳಿಂದ ಉಳಿ ಏಟನ್ನು ತಿನ್ಕೊಂಡು ತಿಂದು ತಿಂದು ಮಂಡ ಆಗಿ ಆದರೂ ನಾನು ಸತ್ಯ ಹುಡುಕ್ತೇನೆ ಅಂತೇಳಿ ತಿಮ್ರೋಡಿ ಶೆಟ್ಟಿ ನಿಂತಿದ್ದಾರಲ್ಲ, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅದರಿಂದ ಅವರ ಹೋರಾಟಕ್ಕೆ, ಸತ್ಯ ಧರ್ಮ ನ್ಯಾಯಯುತ ಹೋರಾಟಕ್ಕೆ ಅವರ ಬೆನ್ನಿನ ಹಿಂಬದಿಯಲ್ಲಿ ಸಮಾಜ ಮತ್ತು ಸ್ವಾಮೀಜಿ ಇದ್ದಾರೆ ಅಂತಕ್ಕಂಥ ಘಂಟಾಘೋಷ ಮಾತನ್ನು ಹೇಳ್ತೇನೆ. ಹಾಗಾಗಿ ನೀವೆಲ್ಲರೂ ಸಹ ಆ ಸೌಜನ್ಯ ಅಂತಕ್ಕಂತಹ ಮಹಾನ್ ಶಕ್ತಿ, ಅದು ನೆನಪಿಟ್ಕೊಳ್ಳಿ, ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಅದು ಕಾಳಿ ಸ್ವರೂಪವನ್ನು ಪಡ್ಕೊಂಡು ಇಡೀ ರಾಜ್ಯಾದ್ಯಂತ ತನ್ನ ಶಕ್ತಿಯನ್ನು ಆವಿರ್ಭಾವ ಮಾಡ್ತಾ ಇದೆ. ಆ ಶಕ್ತಿ ಇನ್ನೂ ಉಗ್ರ ಆಗೋದಕ್ಕಿಂತ ಮೊದಲೇ ಅದಕ್ಕೊಂದು ಸಮ್ಮತವಾಗಿರ್ತಕ್ಕಂಥ ನ್ಯಾಯವನ್ನು ಸರ್ಕಾರ ಒದಗಿಸಿಕೊಡಬೇಕು, ಸಮಂಜಸವಾಗಿರ್ತಕ್ಕಂಥ ಒಳ್ಳೆ ತನಿಖೆಗಳನ್ನು ಮಾಡಬೇಕು, ನ್ಯಾಯಯುತವಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡಿ ಒಳ್ಳೆ ನ್ಯಾಯವನ್ನು ಕೊಡಿಸಿ ಆ ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ನನಗಿನ್ನೊಂದು ಕಾರ್ಯಕ್ರಮ ಇರೋದರಿಂದ ಮುಂದುವರಿಸ್ತೇನೆ. ತಮಗೆಲ್ಲರಿಗೂ ಜಯವಾಗಲಿ. ಭಲೋ ಭಾರತ್ ಮಾತಾ ಕೀ, ಭಲೋ ಭಾರತ್ ಮಾತಾ ಕೀ, ಭಲೋ ಭಾರತ್ ಮಾತಾ ಕೀ. ಜೈ ಶ್ರೀ ಗುರುದೇವ್. ವಂದನೆಗಳು.